राजेंद्र पूर्णाहुति मुगिदु अग्निदेवनिंद मंत्र तीर्थवु उद्भववागिदे। इदु सामान्यवाद तीर्थवल्ल, इदरल्ली देवानु देवतेगळ अंशवु अडगिदे। इदन्नु जोपानवागि तेगेदुकोंडु होगि निन्न धर्मपत्निगे नीडु। अनंतर मनुकुलद आदर्श परायणदंत सुपुत्रन जनिसि ನಿನ್ನ ವಂಶವನ್ನೇ ಪಾವನ ಮಾಡುವನು। ತಿಳಿಯಿತೆ ಮಹಾಪ್ರಸಾದ ಗುರುದೇವ, ಮಹಾಪ್ರಸಾದ ಧನ್ಯಸ್ಮಿ ಧನ್ಯಸ್ಮಿ। ಹಾಗಾದರೆ ನಾವಿನ್ನು ಬರ್ತೇವೆ। ರಾಜೇಂದ್ರ ಇಷ್ಟೊಂದು ಅವಸರವೇಕೆ ಈ ನಿಶೆ ರಾತ್ರಿಯಲ್ಲಿ? ಅದರಲ್ಲೂ ಈ ನಡು ರಾತ್ರಿಯಲ್ಲಿ ಪ್ರಯಾಣ ಬೆಳೆಸುವುದು ಉಚಿತವಲ್ಲ। ಅದೋ ಅಲ್ಲಿ ನಮ್ಮ ಪ್ರತ್ಯೇಕವಾದ ಕುಟೀರವಿದೆ, ಅಲ್ಲಿ ಈ ದಿನ ವಿಶ್ರಮಿಸಿ ಸೂರ್ಯೋದಯವಾದ ನಂತರ ನಿನ್ನ ಪಟ್ಟಣಕ್ಕೆ ತೆರಳು। ತಿಳಿಯಿತೆ ತಮ್ಮ ಇಚ್ಛೆ ಗುರುದೇವ। ಭಟರೆ ನಾವು ತಡವಾಗಿ ಬರುವ ವಿಚಾರವನ್ನ ಮಹಾರಾಣಿ ಇಬ್ರಸೇನರಿಗೆ ತಿಳಿಸಿಬಿಡಿ। ಹೊರಡಿ। ಗುರುಗಳಿಂದ ಮಹಾಪ್ರಸಾದವಾಗಿರುವ ಈ ಮಂತ್ರ ತೀರ್ಥವನ್ನು ಆದಷ್ಟು ಬೇಗನೆ ನಮ್ಮ ಪತ್ನಿಯರಿಗೆ ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸಬೇಕು। ಹೇಳಲಿ ಈ ನಿಜರಾತ್ರಿಯಲ್ಲಿ ಇಲ್ಲೇ ಪವಡಿಸಿದ್ದು, ಸೂರ್ಯೋದಯದ ನಂತರ ನಮ್ಮ ಪಟ್ಟಣಕ್ಕೆ ನಾವು ಪ್ರಯಾಣ ಬೆಳೆಸೋಣ। ಶ್ರೀಹರಿ ಅನರ್ಥವಾಯಿತು। ಶಾಕುಂಭಿಯ ಪುತ್ರನಾದ ಯುವನಾಶ್ವನು ಶೋಭರಿ ಆಶ್ರಮದಲ್ಲಿ ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿ ಅದರ ಮಂತ್ರ ಜಲವನ್ನು ತೆಗೆದುಕೊಂಡು ಹೋಗಲು ನಿರ್ಧರಿಸಿ ವಿಶ್ರಮಿಸುತ್ತಿರುವನು। ನಾನೀಗಲೇ ಆ ಮಂತ್ರ ಜಲವನ್ನು ನೀರಿನಲ್ಲಿ ಬೆರೆಸುತ್ತೇನೆ।
ಶಾಕುಂಭಿ ವಂಶಾಭಿವೃದ್ಧಿ ಅದು ಹೇಗೆ ಆಗುತ್ತದೆ ಎಂದು ನಾನು ನೋಡಿಯೇ ತೀರುತ್ತೇನೆ. ಇದೇನಿದು ಈ ನನ್ನ ಬಾಯಿ ಆರಿಕೆ ಆದರೂ ಬಹಳವಾಗಿ ಬಾಧಿಸುತ್ತಿದೆ ಅಲ್ಲ. ಇರಲಿ, ಈ ಕೊಳದಲ್ಲಿರುವ ಜಲವನ್ನು ಕುಡಿದು ನನ್ನ ಬಾಯಾರಿಕೆಯನ್ನು ಇಂಗಿಸಿಕೊಳ್ಳುತ್ತೇನೆ. ಇದೇನಿದು ಎಂದೂ ಇಲ್ಲದ ಈ ನನ್ನ ಉದರ ಬಾಧೆ ಆದರೂ ಬಹಳವಾಗಿ ಬಾಧಿಸುತ್ತಿದೆ ಅಲ್ಲ. ಅಮ್ಮ, ಪರಮಾತ್ಮ, ಅಯ್ಯೋ, ಈ ನನ್ನ ಉದರವಾದರೂ ಕ್ಷಣ ಕ್ಷಣಕ್ಕೂ ಉಲ್ಬಣಿಸುತ್ತಲೇ ಇದೆ ಅಲ್ಲ. ಅಮ್ಮ, ಗುರುದೇವ, ಗುರುದೇವ, ಬೇಗನೆ ಬನ್ನಿ ಗುರುದೇವ. ಎಲ್ಲಿರುವಿರಿ ಗುರುದೇವ? ಈ ಉದರ ಬಾಧೆಯನ್ನು ನಾನು ತಾಳಲಾರೆ. ಅಮ್ಮ, ಅಮ್ಮ, ಗುರುದೇವ, ಗುರುದೇವ, ಬೇಗನೆ ಬನ್ನಿ ಗುರುದೇವ. ರಾಜೇಂದ್ರ, ಏನಾಯ್ತು? ಗುರುದೇವ, ಈ ನನ್ನ ಉದರವಾದರೂ ಬಹಳವಾಗಿ ಬಾಧಿಸುತ್ತಿದೆ, ಏನೆಂಬುದಾಗಿ ನೋಡಿ ಗುರುದೇವ. ರಾಜೇಂದ್ರ, ಅನರ್ಥವಾಯ್ತು ರಾಜೇಂದ್ರ, ಅನರ್ಥವಾಯ್ತು. ನಾನು ಕೊಟ್ಟಿರುವ ಮಂತ್ರ ತೀರ್ಥವು ನಿನ್ನ ಉದರವನ್ನು ಸೇರಿದೆಯಲ್ಲ. ಇಲ್ಲ ಗುರುದೇವ, ಇಲ್ಲ, ನಾನು ಸೇರಿಸ ಇಲ್ಲವಲ್ಲ ಗುರುದೇವ. ಹಾಗಾದರೆ ನಾನು ಕೊಟ್ಟ ಮಂತ್ರ ತೀರ್ಥವೆಲ್ಲಿ ಗುರುದೇವ? ಮಂತ್ರ ತೀರ್ಥ ಇದು, ಇದು. ಅಯ್ಯೋ ಗುರುದೇವ, ನೀವು ಕೊಟ್ಟ ಮಂತ್ರ ತೀರ್ಥವನ್ನು ಯಾರೋ ಅಪಹರಿಸಿದ್ದಾರೆ. ನೋಡಿ ಗುರುದೇವ, ನೋಡಿ. ಅನರ್ಥವಾಯಿತು ರಾಜೇಂದ್ರ, ಅನರ್ಥವಾಯಿತು. ನಾನು ಕೊಟ್ಟಿರೋ ಮಂತ್ರ ತೀರ್ಥವನ್ನು ನೀನು ಸೇವಿಸಿರುವೆ, ಆದ್ದರಿಂದ ನೀನು ಗರ್ಭ ಧರಿಸಿರುವೆ ರಾಜೇಂದ್ರ, ಗರ್ಭ ಧರಿಸಿರುವೆ. ಇದನ್ನು ಯಾರೂ ಏನು ಮಾಡಲು ಸಾಧ್ಯವಿಲ್ಲ ರಾಜೇಂದ್ರ. ಅಯ್ಯೋ ಪರಮಾತ್ಮ, ಗುರುದೇವ, ಗಂಡಸಾದ ನಾನು ಈ ಗರ್ಭವನ್ನು ಈ ಈ ದರೆಯೊಳಗೆ ಯಾವ ರೀತಿ ಇಳಿಸಲಿ ಗುರುದೇವ? ಮಹಾ ಗುರುದೇವ, ತಡೆಯಲಾಗುತ್ತಿಲ್ಲ. ಹೇಗಾದರೂ ಮಾಡಿ ಈ ನನ್ನ ಉದರವನ್ನು ರಕ್ಷಿಸಿ ಗುರುದೇವ. ಮಾ ಗುರುದೇವ. ರಾಜೇಂದ್ರ, ಇದೆಲ್ಲವೂ ಆ ಮಹೇಂದ್ರನ ಮಾಯಿಯಂತೆ ತೋರುತ್ತಿದೆ. ನೀನು ಗರ್ಭ ಧರಿಸಿರುವುದರಿಂದ ನಿನ್ನ ಸಂಕಟವು ನನಗೆ ಅರ್ಥವಾಗುತ್ತಿದೆ. ಆದರೆ ಇದನ್ನು ಯಾರೂ ಏನು ಮಾಡಲು ಸಾಧ್ಯವಿಲ್ಲ. ನಾನು ಈಗಲೇ ತೆರಳಿ ಅರಣ್ಯದಲ್ಲಿ ಕೆಲವು ಗಿಡಮೂಲಿಕೆಗಳನ್ನು ತರುತ್ತೇನೆ. ನಾನಿನ್ನು ಬರುತ್ತೇನೆ ರಾಜೇಂದ್ರ. ಗುರುದೇವ, ಗುರುದೇವ, ಗುರುದೇವ. ಅಯ್ಯೋ ಗುರುದೇವರಾದರೂ ನನ್ನನ್ನು ನಿರಾಕರಿಸಿ ಹೊರಟೆ ಹೋದರಲ್ಲ. ಈ ನನ್ನ ಉದರ ಬಾಧೆಯನ್ನು ನಾನು ಯಾರ ಬಳಿ ಹೇಳಲಿ? ಅಮ್ಮ, ತಾಯಿ, ಅಮ್ಮ, ತಡೆಯಲಾಗುತ್ತಿಲ್ಲ. ಪರಮಾತ್ಮ, ನಾರಾಯಣ, ನಾರಾಯಣ. ಜಟಾ ಜೂಟ ಗಂಗಾ ಮಕುಟ ಶಶಿಗಳ
ಬಂದನಾದರೂ ಹಬ್ಬಬ್ಬಾ ಅಗ್ನಿ ಪರ್ವತಗಳಿಂದ ಆವೃತಗೊಂಡು ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಈ ಪ್ರಪಾತ ಮಂಡಲದಲ್ಲಿ ಸೂರ್ಯಪುತ್ರನಾದ ಶನಿದೇವ ಯೋಗ ನಿದ್ರೆಯಲ್ಲಿ ತಲೀನನಾಗಿರುವರಲ್ಲ. ಇರಲಿ, ಆ ಮಹಾನುಭಾವನು ಎಚ್ಚರಗೊಳ್ಳುವ ಸಮಯ ನೋಡಿ ಆತನನ್ನು ಕೆರಳಿಸುತ್ತೇನೆ. ಪಶುಪತೇಶ ಪಶುಪತೇಶ ಸುತ ಜನ ಪರಿಪಾಲಕ ನಾರಾಯಣ ನಾರಾಯಣ ಪಶುಪತೇಶ ಪಶುಪತೇಶ ಸುತ ಜನ ಪರಿಪಾಲಕ ಕೇಶ ಮಾಶ ಶ್ರೀಮಹೇಶ ಪಾಯಿ ರೈತ ಪಾಯಿ ನಾರಾಯಣ ನಾರಾಯಣ ಕೇಶ ಮಾಶ ಶ್ರೀಮಹೇಶ ಪಾಯಿ ಆಚಾರ್ಯ ಹೆಚ್ಚರನಾಗು ಸ್ವಾಮಿ ಹೆಚ್ಚರನಾಗು. ಯಾರು ನನ್ನ ಏಕಾಂತವನ್ನು ಭಂಗಪಡಿಸುವರು? ಯಾರು? ನಾನು ನಾನು ಸೂರ್ಯಪುತ್ರ ಬಡಜೋಗಿ ನಾರದ. ನಾರದ ಏ ನನ್ನ ಈ ಉದ್ದಟತನ? ಯಾರು ಭೇದಿಸಲಾಗದ ಈ ರೋಹಿಣಿ ಶಕಟಕ್ಕೆ ಬಂದು ನನ್ನನ್ನು ಎಚ್ಚರಗೊಳಿಸುತ್ತಿರುವೆಯಾ? ಅಂತಹ ಸಮಾಚಾರವಾದರೇನು? ಸಮಾಚಾರವಿನ್ನೇನು ಇಲ್ಲ ಸೂರ್ಯಪುತ್ರ. ಜಗತ್ತಿನಲ್ಲಿ ಅಹಂಕಾರ ಅಧರ್ಮಗಳೇ ಹೆಚ್ಚಾಗಿ ಧರ್ಮವೇ ನೆಲೆ ಇಲ್ಲದಂತಾಗಿ ಹೋಗಿದೆ. ಅದಕ್ಕಾಗಿ ಅದಕ್ಕೆ ನಾನೇನು ಮಾಡಲಿ? ಸೃಷ್ಟಿಗೆ ಮೂಲ ಕಾರಣಕರ್ತರಾದ ತ್ರಿಮೂರ್ತಿಗಳಿಲ್ಲವೇ ಅವರ ಬಳಿಗೆ ಹೋಗು. ಇಲ್ಲಿಗೆ ಬಂದೆ? ನಾರಾಯಣ ನಾರಾಯಣ ದೇವದೇವ, ಅವರು ಕೊಟ್ಟ ವರವನ್ನೇ ಹಿಂತೆಗೆದುಕೊಳ್ಳಲಾಗದೆ ಹಿಂದು ಮುಂದು ನೋಡುತ್ತಿರುವರು. ಆದ್ದರಿಂದ ನಾರದ ಏನು ನಿನ್ನ ಮಾತಿನ ರಹಸ್ಯ? ನಾರಾಯಣ ನಾರಾಯಣ ರಹಸ್ಯವಿನೇನೂ ಇಲ್ಲ ಸೂರ್ಯಪುತ್ರ. ಹಿಂದೆ ರಾಕ್ಷಸರಿಂದ ದೇವತೆಗಳಿಗೆ ಮುಖಭಂಗವಾಗಿತ್ತು, ಈಗ ಭೂಲೋಕದ ಮಾನವರಿಂದ ದೇವತೆಗಳಿಗೆ ನೆಲೆಯೇ ಇಲ್ಲದಂತಾಗಿ ಹೋಗಿದೆ. ಏನು ಮಾನವರಿಂದ ದೇವತೆಗಳಿಗೆ ಅಪಮಾನ? ಸಾಕು ಮಾಡಿ ನಿನ್ನ ನಿಚ್ಚ ವಾಕ್ಯಗಳನ್ನ. ಒಟ್ಟು ಸಾವನ್ನ ಗೆಲ್ಲಲಾರದ ಆ ಮಾನವರು ದೇವತೆಗಳಿಗೆ ಸಮಾನರೇ? ಎಲ್ಲವೋ ನಾರದ, ಇದರಲ್ಲಿ ನಿನ್ನ ಕುತಂತ್ರವೇನಾದರೂ?
ಇದರಲ್ಲಿ ನನ್ನ ಪಾತ್ರ ನನ್ನ ಕುತಂತ್ರವೇನೂ ಇಲ್ಲ ರವಿಸುತ್ತಾ. ನಿನಗೆ ನನ್ನ ಮೇಲೆ ಏನಾದರೂ ಅನುಮಾನವಿದ್ದರೆ ಧರ್ಮದೇವ. ಪ್ರಣಾಮಗಳು ಶ್ರೀದೇವ. ಶ್ರೀದೇವ, ನಾರದರ ಮಾತು ಸತ್ಯ, ಸ್ವಯಂ ನಾನೇ ವೀಕ್ಷಿಸಿ ಬಂದೆ. ಆ ಮಾನವರ ಪಾಪಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದನ್ನು ನಿಗ್ರಹ ಮಾಡಿ ಧರ್ಮವನ್ನು ನೆಲೆಯಾಗಿಸಲು ನಿನ್ನ ಹೊರತಾಗಿ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಧರ್ಮದೇವ, ಅದನ್ನು ಕಣ್ಣಾರೆ ಕಂಡು ನನ್ನಲ್ಲಿಗೆ ಬಂದಿರ, ಏಕೆ ನಿಮ್ಮಿಂದ ಸಾಧ್ಯವಾಗಲಿಲ್ಲವೇ ಆ ಮಹತ್ ಕಾರ್ಯ? ಆ ಕಾರ್ಯ ನನ್ನಿಂದ ಸಾಧ್ಯವಾಗಿದ್ದರೆ ನಾನೇಕೆ ಇಲ್ಲಿಗೆ ಬರುತ್ತಿದ್ದೆ? ಶನಿದೇವ, ದೈವ ಭಕ್ತಿಯನ್ನೇ ತೃಣೀಕರಿಸಿದ ಆ ಭೂಲೋಕದ ಮಾನವರಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ನಾರಾಯಣ ನಾರಾಯಣ. ಆ ಭೂಲೋಕದ ಮಾನವರು ದೇವತೆಗಳಿಗೆ ಸಮಾನರೇ. ಸಮಾನರೇನು ಸೂರ್ಯಪುತ್ರ, ಅದಕ್ಕೂ ಮೀರಿಯೇ ನಡೆಯುತ್ತಿರುವರು. ಐಶ್ವರ್ಯ ಮದದಿಂದ ತುಂಬಿ ಅಹಂಕಾರ ಅಧರ್ಮಗಳಿಗೆ ವಶರಾಗಿ ನಾನು ನನ್ನದು ನನ್ನಿಂದಲೇ ಎಂದು ಹರಟುತ್ತಿರುವರು ಆ ಮಾನವರು. ಆ ಮಾನವರಿಗೆ ಇಷ್ಟೊಂದು ದೃಪದೆ, ಅವರಿಗೆ ಅಧಿಕಾರವನ್ನು ಕೊಟ್ಟವರು ಯಾರು? ನಾರಾಯಣ ನಾರಾಯಣ. ಮತ್ತಿನ್ಯಾರು? ಆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಭೂಲೋಕದ ಮಾನವರು ಇಷ್ಟೊಂದು ದರ್ಪ ದುರಂಕಾರದಿಂದ ಮೆರೆಯುತ್ತಿರುವರು. ಓ ಮಹಾಲಕ್ಷ್ಮಿಗೆ ತಿಳಿಯದೇನು ಮಾನವರ ಮೂಢಬುದ್ಧಿ ಏನೆಂಬುದನ್ನ? ದೈವ ಭಕ್ತಿಯನ್ನೇ ತೃಣೀಕರಿಸಿದ ಓ ಭೂಲೋಕದ ಮಾನವರಿಗೆ ಭಕ್ತ ಪ್ರಾಯಶ್ಚಿತ್ತವಾಗಲೇಬೇಕು. ಮಹಾದೇವ, ಆಗಲೇಬೇಕು. ಆದರೆ ಇದು ಆಗಬೇಕಾದರೆ ಆ ಮಹಾಲಕ್ಷ್ಮಿಯ ಬಳಿಗೆ ಹೋಗಿ ಆಕೆಯು ಕೊಟ್ಟ ವರವನ್ನು ಹಿಂತೆಗೆದುಕೊಳ್ಳುವಂತೆ ಪ್ರಾರ್ಥಿಸಬೇಕು. ಆಗ ಕಂಗಾಲಾದ ಮಾನವರು ದೈವ ಭಕ್ತರಾಗಿ ಧರ್ಮವು ನೆಲೆಯಾಗುವುದು. ಒಂದು ವೇಳೆ ಆ ಮಹಾಲಕ್ಷ್ಮಿಯು ಈ ಕಾರ್ಯಕ್ಕೆ ಒಪ್ಪದಿದ್ದರೆ? ನಾರಾಯಣ ನಾರಾಯಣ. ಒಪ್ಪದಿದ್ದರೆ ಇಲ್ಲವೇ ನಿಮ್ಮ ಚಮತ್ಕಾರ ನಿಮ್ಮ ಸಂಪೂರ್ಣ ಕ್ರೂರ ದೃಷ್ಟಿಯು ಆಕೆಯ ಮೇಲೆ ಬಿದ್ದರೆ, ಆಕೆಯು ಶ್ರೀಹರಿಯ ಹೃದಯದಿಂದ ಹೊರಬಂದರೆ ನಿಮ್ಮ ಕಾರ್ಯವೆಲ್ಲವೂ ಸುಗಮವಾಗುವುದು. ಹಲೇ ನಾರದ, ಹಲೇ. ಚಮತ್ಕಾರವಾದ ಉತ್ತರವನ್ನೇ ನೀಡಿದೆ. ನಾನೀಗಲೇ ಆ ಸರಸಿ ಸಾಕ್ಷನ ಸತಿ ಬಳಿಗೆ ಹೋಗಿ ಈ ಸೂರ್ಯಪುತ್ರನ ಪ್ರತಿಜ್ಞೆಯನ್ನು ಸಾರ್ಥಕಗೊಳಿಸಿಕೊಂಡೇ ಬರುತ್ತೇನೆ. ಸೂರ್ಯಪುತ್ರ, ನಿನ್ನೇ ನಂಬಿದ್ದೇನೆ. ಈ ಧರ್ಮದೇವನಿಗೆ ನೆಲೆ ಸಿಗುವಂತೆ ಮಾಡು. ಇದೇ ನನ್ನ ಭಿನ್ನ. ನೀವೆನ್ನೋಡಿ ಬ್ರಹ್ಮಾಂಡವ ನಡುಗು ದೀಕಲೆ, ಭೂಲೋಕವ ನಡುಗು ದೀಕಲೆ, ಭೂಲೋಕವ ಬೆದರು ದೀಕಲೆ. ಬ್ರಹ್ಮಾಂಡವ ನಡುಗು ದೀಕಲೆ, ಭೂಲೋಕವ ನಡುಗು ದೀಕಲೆ, ಭೂಲೋಕವ ಬೆದರು ದೀಕಲೆ. ಜಗದಿ ಗರ್ಭವ ಬಡವ ಜನರನ್ನು ಬಿಡದೆ ಕಾಡುವೆ ಕಿರಿತದಿಂದಲೇ. ಗರ್ಭವ ಬಡವ ಜನರನ್ನು ಬೆಳೆದೆ ಕಾಡುವೆ ತಿಳಿಸಲಿ. ಹರಿಯರಾಜಿಗಳ ಶಕ್ತಿಯ ಪಡೆದು, ಹರಿಯರಾಜಿಗಳ ಶಕ್ತಿಯ ಪಡೆದು ಜಗದಳು ಮೆರೆಯ ನಾನೀಗ, ಜಗದಳು ಮೆರೆಯುವ ನಾನೀಗ, ಜಗದಳು ಮೆರೆಯ ನಾನೀಗ. ಬ್ರಹ್ಮಾಂಡವ ನಡುಗುವ ಭೂಲೋಕವ ನಡುಗುವ ಭೂಲೋಕವ ಬೆದರು ನೀಗಲ. ಜಗದೊಡೆಯ ಪರಮ ಶಕ್ತಿ ಇಳಿಯದ ಈ ಪರಿ ನಿಂದಿ ಪರ, ಜಗದೊಡೆಯ ಪರಮ ಶಕ್ತಿಯ ಇಳಿಯದ ಈ ಪರಿ ನಿಂದಿ ಪರ. ಭಾಸ್ಕರ ದನಯನ ಮಹಿಮೆ ತೋರೆ, ಭಾಸ್ಕರ ದನಯನ ಮಹಿಮೆ ತೋರೆ. ಸಿರಿಯನ ಗಲ್ಲುವ ಜಗದೊಳಗೆ, ಸಿರಿಯನ ಗಲ್ಲುವ ಜಗದೊಳಗೆ, ಸಿರಿಯನ ಗಲ್ಲುವ ಜಗದೊಳಗೆ. ಬ್ರಹ್ಮಾಂಡವ ನಡುಗುವ ಭೂಲೋಕವ ನಡುಗುವುದು ಈ ಕಲೆ, ಭೂಲೋಕವ ನಡುಗುವುದು ಈ ಕಲೆ, ಈ ಕಲೆ, ಈ ಕಲೆ. ಅಮ್ಮ ತಾಯಿ, ಜಗಜ್ಜನನಿ ಪಾರ್ವತಾದೇವಿ, ಈ ಉದರ ಬಾಧೆಯನ್ನು ನಾನು ತಾಳಲಾರೆ. ರಕ್ಷಿಸು ತಾಯಿ, ರಕ್ಷಿಸು ಅಮ್ಮ. ಅಮ್ಮ ಯಾರಿಗೆ ಏಳಲಿ ಗರ್ಭದ ಬಾಧೆಯ? ಅಮ್ಮ ತಾಯಿ ಯಾರಿಗೆ ಏಳಲಿ
ದೇವಲೋಕದಲ್ಲಿ ಮಗುವಿನ ಧ್ವನಿ ಕೇಳಿಸುತ್ತಿರುವುದಲ್ಲ, ಒಬ್ಬೊಬ್ಬ ಶಿವ ಶಿವ, ಯಾವುದೀ ಮಗು, ಈ ಮಗುವಿಂದ ನನಗೂ ಏನು ಸಂಬಂಧ? ಈ ಮಗುವಿನ ಧ್ವನಿಯು ಕೇಳುತ್ತಿದ್ದರೆ ನನ್ನ ಹೃದಯವೇ ತಲಮಲಗೊಂಡು ಆ ಮಗುವನ್ನು ನೋಡಲು ಕುತೂಹಲ ಉಂಟಾಗುತ್ತಿರುವುದಲ್ಲ. ಅಬ್ಬಬ್ಬ, ಈ ಮಗುವಿಗೂ ನನಗೂ ಏನು ಸಂಬಂಧ? ನಾರಾಯಣ ನಾರಾಯಣ, ಖಂಡಿತವಾಗಿಯೂ ಸಂಬಂಧವಿದೆ ಸಚೇಂದ್ರ. ಏನು ನಾರಾಯಣರೇ ನಿಮ್ಮ ಮಾತಿನ ಅರ್ಥವು? ದೇವೇಂದ್ರ, ಅರ್ಥವಾಗಲಿಲ್ಲವೇ? ಹಿಂದೆ ಸೇನಾಧಿಪತಿಯ ಪತ್ನಿ ಶಾಕುಂಭೆಯು ತಪಸ್ಸಿನಲ್ಲಿ ಮೈಮರೆತಿದ್ದಾಗ ಆಕೆಯನ್ನು ಮೋಹಿಸಲು ಯತ್ನಿಸಿದ್ದು ಆಕೆಯು ನಿರಾಕರಿಸಿದ್ದಕ್ಕೆ ಆಕೆಗೆ ವಂಶಾಭಿವೃದ್ಧಿಯೇ ಆಗದಂತೆ ಶಾಪವಿದ್ದಿದ್ದು ನೆನಪಿಲ್ಲವೇ ಮಹೇಂದ್ರ? ಅದು ಮುಗಿದೋದ ಕಟ್ಟಿದರೆ ನಾನೇ ಆ ಶಾಕುಂಭಿಗೆ ವಂಶಾಭಿವೃದ್ಧಿ ಆಗದಂತೆ ಶಾಪ ಕೊಟ್ಟಿರುವನೆಲ್ಲ. ನಾರಾಯಣ ನಾರಾಯಣ, ಅದಿರಲಿ ಮಹೇಂದ್ರ. ಶೌಬರಿ ಕೊಟ್ಟ ಮಂತ್ರ ತೀರ್ಥವನ್ನು ನೀನು ವ್ಯರ್ಥ ಮಾಡಲು ಪ್ರಯತ್ನಿಸಿದ್ದು? ಪೂಜರೆ, ನೀವು ಮಾಡಿದ ಆ ಕಾರ್ಯವನ್ನು ನಾನು ನಾಶಪಡಿಸಲೆಂದು ಆ ಮಂತ್ರವನ್ನು ವ್ಯರ್ಥ ಮಾಡಿದೆನು. ಈಗ ಅದರಿಂದ ಏನಾಯ್ತು? ನಾರಾಯಣ ನಾರಾಯಣ ಮಹೇಂದ್ರ, ನೀನೇನೋ ವ್ಯರ್ಥ ಮಾಡಲು ಪ್ರಯತ್ನಿಸಿದೆ, ಆದರೆ ಆ ಮಂತ್ರ ತೀರ್ಥವು ಯುವನಾಶ್ವನ ಉದರದಲ್ಲಿ ಸೇರಿ ಬಲಕಿಬ್ಬದಿಯಲ್ಲಿ ಜನನವಾಗಿರುವುದು ಮಹೇಂದ್ರ. ಹಾಗಾಗಬಾರದು ಪೂಜರೆ, ಈಗೇನು ಮಾಡುದು? ಇದಕ್ಕೆ ತಾವೇನಾದರೂ ಉಪಾಯ ನೋಡುತ್ತಾ ಬಾರದೆ? ಈಗ ಆ ಮಗುವನ್ನು ಯಾರೂ ರಕ್ಷಿಸಲಾರರು. ಆ ಮಗುವನ್ನು ನೀನೇ ರಕ್ಷಿಸಿದರೆ ಕ್ಷೇಮ, ಇಲ್ಲವಾದರೆ ಶಿಶುವಿನ ಪಾಪಕ್ಕೆ ಗುರಿಯಾಗುವೆ ಮಹೇಂದ್ರ. ಹಾಗಾಗಬಾರದು ಪೂಜರೆ, ಹಿಂದೆ ಹಿರಣ್ಯಕಶಿಪಿನ ಪತ್ನಿ ಕಯಾದಿಯ ಗರ್ಭದಲ್ಲಿ
ಪ್ರಹ್ಲಾದ ಶಿಶುವನ್ನು ಕೊಲ್ಲದ ಹೋದ ಕಷ್ಟವೇ ಸಾಕಾಗಿದೆ. ಈ ಮಗುವಿಗೆ ಅಂತಹ ಕಷ್ಟವೂ ಬರಬಾರದು. ನಾನೀಗಲೇ ಆ ಶೌಭರ್ಯ ಆಶ್ರಮಕ್ಕೆ ಹೋಗಿ ಆ ಮಗುವನ್ನು ರಕ್ಷಿಸಿಯೇ ಪಡುತ್ತೇನೆ. ಹಾಗೆ ಮಾಡು ಮಹೇಂದ್ರ, ನಾನಿನ್ನು ಬರಲೇ ಆಗಬಹುದು. ಪೂಜರೆ ಸೂರ್ಯ ತೇಜದಿ ಒಲವ ಕಂದನ ಅಳುವ ಕೇಳಿ ಮನವು ಕರಗೆ, ಸೂರ್ಯ ತೇಜದಿ ಒಲವ ಕಂದನ ಅಳುವ ಕೇಳಿ ಮನವು ಕರಗೆ, ಬರದಿ ಅಮೃತ ದಾರರಿಸಿ ಮಾನನಕ್ಕೆ, ಆ ಕಂದನ ಹಲುವ ಕಲೆ ದೊರೆತೇನೆ ಮೌನಿ ಆಸಮಕ್ಕೆ. ಹಬ್ಬಬ್ಬ, ಈ ಮಗು ಎಷ್ಟೊಂದು ಪ್ರಕಾಶಮಾನವಾಗಿ ಇರುವುದು. ಮಗು, ದೇವತೆಗಳ ಒಡೆಯನಾದ ದೇವೇಂದ್ರನು ಬಂದಿದ್ದೇನೆ. ಹಲ್ಲುವನ್ನು ನಿಲ್ಲಿಸು ಮಗು, ನಿಲ್ಲಿಸು. ಆಹಾ, ಈ ಮಗುವನ್ನು ನೋಡುತ್ತಿದ್ದರೆ ನನ್ನ ಹೃದಯವೇ ಕಿತ್ತು ಬರುವಂತಾಗುತ್ತಿದೆಯಲ್ಲ. ನಾನು ಮಗು, ಇದೋ ಇದೋ ನನ್ನ ಹೆಬ್ಬೆಳ್ಳಿಯಿಂದ ನಿಮಗೆ ಅಮೃತವನ್ನು ಕುಡಿಸುವೆನು. ಈ ಮಗುವಿಗೆ ಏನಿಂದ ನಾಮಕರಣ ಮಾಡಲಿ? ಹಾ ಹಾ, ಇರಲಿ. ಈ ನನ್ನ ಬೆಳೆಯಿಂದ ಅಮೃತವನ್ನು ಕುಡಿದ ಕಾರಣ ನಿನಗೆ ಮಹಂದಾತನೆಂಬ ಹೆಸರಿಂದ ಪ್ರಖ್ಯಾತಿಯನ್ನು ಪಡೆ. ಈ ನಿನ್ನ ಬೆನ್ನ ಮೇಲೆ ಆರು ರಾಯರ ಗಂಡ, ಮೂರು ರಾಯರ ಕಂಡ, ದರೆಯೊಳಗೆ ವಿಧಿ ಮಿಂಡ ಎಂಬ ಬಿರುದನ್ನು ಬರೆದಿದ್ದೇನೆ. ಈ ಬಿರುದು ನಿನ್ನಲ್ಲಿ ಇರುವ ತನಕ ಯಾರು ಏನೂ ಮಾಡಲಾಗುವುದು ಮಗು.
ಅನುದಿನವೂ ಅನವರತವು ನನ್ನ ಸೇವೆಯಲ್ಲೇ ನಿರತಳಾಗಿರುವ ನಿನ್ನನ್ನು ಪಡೆದ ನಾನು ಧನ್ಯನಲ್ಲವೇ? ಹೌದೇ ಸ್ವಾಮಿ, ಬನ್ನಿ. ಸ್ವಾಮಿ ಮಹಾಲಕ್ಷ್ಮಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಸ್ವಾಮಿ ಮಹಾಲಕ್ಷ್ಮಿ ಪ್ರಾಣೇಶ್ವರಿ.
ಸರ್ವ ಜಗತ್ತನ್ನು ಪರಿಪಾಲಿಸುತ್ತಿರುವ ನೀವು ಪಾಲನೆ ಪರೀಕ್ಷೆಯಲ್ಲಿ ಮಾನದಂಡನೆಯ ಮಾತೇಗೆ ಪ್ರಭು. ಇದರಲ್ಲಿ ಮಾನದಂಡವೆಂಬ ಪ್ರಶ್ನೆ ಇಲ್ಲ ಪ್ರಾಣೇಶ್ವರಿ. ಜಗತ್ತಿನ ಜೀವರಾಶಿಗಳ ಪಾಪ ಪುಣ್ಯದ ಆಧಾರದ ಮೇಲೆ ಅವರಿಗೆ ಫಲಾಫಲಗಳನ್ನು ದಯಪಾಲಿಸುವೆನು. ಪಾಪ ಪುಣ್ಯಗಳನ್ನು ಮಾಡಿಸುವರ್ಯಾರು? ತಾವೇ ತಾನೇ. ಅಂದ ಮೇಲೆ ಕಾರ್ಯ ಕಾರಣ ಕರ್ತೃ ಎಲ್ಲವೂ ತಾವೇ ಅಲ್ಲವೇ ಪ್ರಭು? ಸಕಲ ಕಾರ್ಯಕ್ಕೂ ನಾನೇ ಕಾರಣಕರ್ತನಾದರೂ ಎಲ್ಲವನ್ನೂ ಮೀರಿದ ಚೈತನ್ಯ ಮೂರ್ತಿಯ ಆದೇಶದಂತೆ ಸಕಲವೂ ನಡೆಯುವುದು. ಇದು ದೇವರಾಶ್ಯ. ಇದರಲ್ಲಿ ಭೇದ ಭಾವದ ಪ್ರಶ್ನೆ ಇಲ್ಲ ಪ್ರಾಣೇಶ್ವರಿ. ಆ ಆದಿಶಕ್ತಿಯ ಸ್ವರೂಪವೂ ನಾನೇ ಎಂದ ಮೇಲೆ ಭೇದ ಭಾವದ ಮಾತೇಕೆ ಪ್ರಭು? ಪಾವನರಾಗಲಿ ಪಂಡಿತನಾಗಲಿ ಎಲ್ಲರನ್ನೂ ಕಾಪಾಡುವುದು ನನ್ನ ಕರ್ತವ್ಯವಲ್ಲವೇ ಪ್ರಭು? ಮೂಲ ಶಕ್ತಿಯ ಮುಂದೆ ಎಲ್ಲಾ ಶಕ್ತಿಗಳು ಶರಣಾಗಲೇಬೇಕು. ಅಂದ ಮೇಲೆ ನಾನು ನೀನು ಎಂಬ ಭೇದವೇಗೆ ಭಾಗ್ಯಲಕ್ಷ್ಮಿ. ಹಾಗಾದರೆ ಓಹೋ, ನನಗೀಗ ಅರ್ಥವಾಯಿತು ಬಿಡಿ. ನನ್ನ ಸಿರಿ ಸಂಪತ್ತು ವೈಡೂರ್ಯವನ್ನು ನೋಡಿಯೇ ತಾನೆ ನನ್ನನ್ನು ನಿಮ್ಮ ಹೃದಯದಲ್ಲಿ ಅಡಗಿಸಿಟ್ಟಿರುವುದು. ದೇವಿ, ನಾನು ಸರ್ವಾಂತರ್ಯಾಮಿಯಾದ ನಾನು ಯಾರನ್ನು ಯಾವುದನ್ನೂ ಬಂಧಿಸುವನಲ್ಲ. ತಾಮಸ ರಜೋ ಸಾತ್ವಿಕ ಗುಣಗಳಿನುಸಾರವಾಗಿಯೇ ಮೋಕ್ಷವು ಪ್ರಧಾನವಾಗುವುದು. ಇದೇ ಜೀವನದ ಶಾಸನ ಮಾರ್ಗ. ಹಾಗಾದರೆ ಸ್ವಾಮಿ ಪ್ರಾಣೇಶ್ವರಿ, ನನ್ನನ್ನು ನಿಮ್ಮ ಹೃದಯ ಮಂದಿರದಿಂದ ಹೊರಗಡೆ ಬಿಡಿ. ನಾನು ಕೂಡ ನನ್ನ ಸಾತ್ವಿಕ ಗುಣಗಳನ್ನು ಸಾರ್ಥಕ ಪಡಿಸಿಕೊಂಡು ನಂತರ ನಿಮ್ಮ ಹೃದಯ ಕಮಲವನ್ನು ಸೇರುತ್ತೇನೆ ಪ್ರಭು. ಪ್ರಾಣೇಶ್ವರಿ ಸ್ವಾಮಿ, ನಿನ್ನಲ್ಲಿಯೇ ಇಂತಹ ಬಯಕೆಗಳು ಉಂಟಾದ ಮೇಲೆ ನಾನೇಕೆ ಅಡ್ಡ ಬರಲಿ? ಇದು ನನ್ನ ಹೃದಯ ಮಂದಿರದಿಂದ ನಿನ್ನನ್ನು ಹೊರಬಿಡುತ್ತಿದ್ದೇನೆ. ಸ್ವಾಮಿ ಮಹಾಲಕ್ಷ್ಮಿ ಪ್ರಾಣೇಶ್ವರ ಪ್ರಾಣೇಶ್ವರಿ, ನಿಮ್ಮನ್ನು ಪಡೆದ ನಾನೇ ಭಾಗ್ಯವತಿ. ಸ್ವಾಮಿ ಮಹಾಲಕ್ಷ್ಮಿ ಪ್ರಾಣೇಶ್ವರ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿಮ್ಮಿಂದ ಆನಂದ ಹೊಂದಿರುವ ಸ್ವಾಮಿ, ಪ್ರೇಮಾನುರಾಗದಿ ಮೈ ಮರೆತೆ ನಿನ್ನನ್ನು ಪಡೆದು ನಾದನ್ಯನಾದೆ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಪ್ರಾಣೇಶ್ವರಿ
ಸ್ವಾಮಿ. ಮೊದಲು ನಿನ್ನ ಮಾತಿನಂತೆ ನಿನ್ನ ಕರ್ತವ್ಯವನ್ನು ಮುಗಿಸಿಕೊಂಡು ಬಾ. ಆ ನಂತರವೇ ಮತ್ತೆ ನಿನಗೆ ನನ್ನ ಹೃದಯ ಮಂದಿರದಲ್ಲಿ ಸ್ಥಾನ ತಿಳಿಯಿತೆ ದೇವಿ. ಹಾಗೇ ಆಗಲಿ ಪ್ರಭು, ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಸೇರೆ ತುಂಬಿದ ಹರಿವದನೆ ವೈಕುಂಠ ವಾಸನರು ಸಿಂಹಾಸನವನ್ನೇ ಅಲಂಕರಿಸಿದ ಶ್ರೀ ಮಹಾಲಕ್ಷ್ಮಿಗೆ ಈ ಸೂರ್ಯಪುತ್ರನಂತ ಪ್ರಣಾಮಗಳು. ಓಹೋಹೋ, ಬರಬೇಕು ಬರಬೇಕು. ಛಾಯಾಸುತ ತ್ರಿಮೂರ್ತಿಗಳನ್ನೇ ತಟಸ್ಥಗೊಳಿಸಿದ ಮಹಾನುಭಾವ, ಬಾ ಮಗು, ಅಷ್ಟೈಶ್ವರ್ಯವುಳ್ಳ ಸಿಂಹಾಸನವನ್ನು ಅಲಂಕರಿಸು. ಅಷ್ಟೈಶ್ವರ್ಯದ ಪೀಠ ಅದು ನನಗೆ. ಈ ಛಾಯಾತ್ಮಜನು ಅದ್ಯಾವುದನ್ನು ಇಷ್ಟಪಡದೆಂದು ನಿನಗೆ ತಿಳಿಯದೇನು? ಅದಿರಲಿ, ನಾನು ನಿನ್ನಲ್ಲಿಗೆ ಬಂದಿರುವುದು ಒಂದು ವಿಷಯವನ್ನು ಚರ್ಚಿಸಲು ಬಂದಿರುವೆ. ಏನು? ಒಂದು ವಿಷಯವನ್ನು ಕೇಳಲು ಬಂದಿರುವೆಯಾ? ಹೌದು ತಾಯಿ. ಅದೇನು ಬೇಕು ಕೇಳು ಮಗು. ನಾನು ಸಿರಿದೇವಿ. ನಿನಗೆ ಸಿರಿ ಬೇಕೆ, ಸಂಪತ್ತು ಬೇಕೆ, ಪದವಿ ಬೇಕೆ, ಅಥವಾ ಈ ವೈಭವ ಬೇಕೆ? ನಿನಗೇನು ಬೇಕು ಕೇಳು ಮಗು, ನಾನು ಕೊಡಲು ಸಿದ್ಧಳಾಗಿದ್ದೇನೆ. ತಾಯಿ, ಅದ್ಯಾವುದರ ಅವಶ್ಯಕತೆಯೇ ನನಗಿಲ್ಲ. ಮೊದಲು ನಿನ್ನಿಂದ ನನ್ನ ಭಕ್ತಿಗೆ ಭಂಗ ಬಂದಿರುವುದು, ಅದು ನಿವಾರಣೆಯಾಗಬೇಕಷ್ಟೇ. ಏನು? ನನ್ನಿಂದ ನಿನ್ನ ಭಕ್ತಿಗೆ ಭಂಗ ಬಂದಿರುವುದೇ? ಹೌದು ತಾಯಿ. ಇದೇನು ಪರ್ಯಾಸ ಮಾಡುತ್ತಿರುವಯಾ ರವಿಸುತ ಇದರಲ್ಲಿ ಪರ್ಯಾಸವೇನು ಬಂತು ತಾಯಿ? ನೀನಿಂದು ಮುಂದರಿಯದೆ ನಿನ್ನ ಕೃಪಾ ಕಟಾಕ್ಷವನ್ನ ಆ ಭೂಲೋಕದ ಮಾನವರಿಗೆ ದಯಪಾಲಿಸಿರುವೆಯಂತೆ. ಅದರಿಂದ ಮದವೇರಿ ನಿರಂಕಾರದಿಂದ ಮೆರೆಯುತ್ತಿರುವರು, ಇದು ನಿನಗೆ ಗೊತ್ತೇ. ಅದಕ್ಕೀಗ ನನ್ನಿಂದೇನಾಗಬೇಕಾಗಿದೆ? ಮಾಡುವುದಿಷ್ಟ ತಾಯಿ, ನೀನು ನೀಡಿದ ನಿನ್ನ ಕೃಪಾ ಕಟಾಕ್ಷವನ್ನ ಹಿಂತೆಗೆದುಕೊಳ್ಳಬೇಕಷ್ಟೇ. ಮಾತಿಗೆ ತಪ್ಪುವುದು, ಕೊಟ್ಟವರವನ್ನು ಹಿಂತೆಗೆದುಕೊಳ್ಳುವುದು ಪಾಮರರ ಯೋಗ್ಯತೆಗೆ ಸರಿಯಾದದ್ದು ವಿನಃ ದೇವತೆಗಳದ ನಮಗಲ್ಲವಯ್ಯ. ಅಲ್ಲವಯ್ಯ ಶನಿದೇವ, ಪಾಪ ಆ ಬಡ ಮಾನವರ ಮೇಲೆ ನಿನಗೇಕೆ ಕೃಪಾದೃಷ್ಟಿ? ನೋಡು, ನೀನು ಏನೇ ಹೇಳಿದರು ಕೊಟ್ಟವರವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ ತಾಯೇ, ಹೇಳುತ್ತಿರುವುದು ಯಾರೆಂದ ಅರ್ಥವಿದೆ ತಾನೇ? ಅರ್ಥ ಮಾಡಿಕೊಳ್ಳದಿರುವಷ್ಟು ಮತ್ತೇನಳೆ ಮಹಾಲಕ್ಷ್ಮಿ, ನಾನ್ಯಾರು ಬಲ್ಲೆಯ? ಲೋಕಮಾತೆ. ಲೋಕಮಾತೆ? ನೀನು ಲೋಕಮಾತೆ ಆದರೆ ನಾನು ಲೋಕರಕ್ಷಕರನ್ನೇ ತಲ್ಲಣಗೊಳಿಸಿರುವೆನು, ಇದು ನಿನಗೆ ಗೊತ್ತೇ. ಲೋಕಾಧಿಪತಿಗಳು ತಲ್ಲಣಗೊಳಿಸಿದ ಮಾತ್ರಕ್ಕೆ ನೀನು ಲೋಕಾಧಿಪತಿ ಆಗಲು ಸಾಧ್ಯವೇ? ತಾಯಿ, ಮಿತಿ ಮೀರುತ್ತಿದೆ ನಿನ್ನ ದರ್ಪದ ಮಾತುಗಳು. ಒಂದು ವೇಳೆ ಏನಾದರೂ ನೀನು ಈ ಕಾರ್ಯಕ್ಕೆ ಒಪ್ಪದಿದ್ದರೆ ನಾನು ಕ್ರೂರನಾಗಿ ನಿನ್ನೆದುರಿಗೆ ನಿಲ್ಲಬೇಕಾಗುವುದು ಎಚ್ಚರಿಕೆ. ಈ ಮಹಾಲಕ್ಷ್ಮಿಯನ್ನೇ ಎಚ್ಚರಿಸುತ್ತಿರೋಯ, ನನಗೆ ಎಚ್ಚರಿಕೆ ನೀಡಲು ನೀನ್ಯಾರು? ನೀನು ನೀನು ಮುಂಗಪ್ಪಿ, ಮಾನವರನ್ನು ಕಾಡಿಸುವುದು ಬಿಟ್ಟರೆ ನಿನಗೇನ ತಿಳಿಯುವುದು ಮೂರ್ಖ. ಒಳ್ಳೆಯ ಮಾತಿನಿಂದ ಹೇಳ್ತಿರುವೆ, ಹೋಗು ಹೊರಟೋಗು ಇಲ್ಲಿಂದ. ನೀನು ನನ್ನನ್ನು ಇಷ್ಟೊಂದು ಜನರಿಂದ ಸತ್ರವಯ್ಯ, ನಾನಿನ್ನು ಸಹಿಸಲಾರೆ. ನೀನು ಮೊದಲೇ ಸಂಚಲೆ, ನಿನಗೆ ನಿಲ್ಲಲುನೇ ಇಲ್ಲ, ಕೂರ ಸ್ಥಳವಿಲ್ಲ. ಅಲ್ಲಿಂದಿಲ್ಗೆ ಇಲ್ಲಿಂದಿಲ್ಗೆ ಚಂಚಲ ಮಾಡುವುದೇ ನಿನ್ನ ಮಾಡಬುದ್ಧಿ. ಕೆಲವರನ್ನು ಭಿಕ್ಷೆ ಬೇಡಿಸುವೆ, ಕೆಲವರನ್ನು ಸುಖ ದರ್ಭದಲ್ಲಿ ತೇರಿಸುವೆ. ನಿನಗೆ ಭಾವ ಇಲ್ಲ, ಉಂಗಿ ಇಲ್ಲ, ನೀನೆಷ್ಟರ ಮಟ್ಟಿಗೆ ದೊಡ್ಡವಳು? ಬಿಡಬಿಡು ಮೂರ್ಖ, ಈ ಮಹಾಲಕ್ಷ್ಮಿಗೆ ಸವಾಲಾಗಿ ಬಂದಿರುವೆಯ. ಈ ಮಹಾಲಕ್ಷ್ಮಿ ಇಲ್ಲದೆ ಜಗತ್ತಿನಲ್ಲಿ ಯಾವ ಶುಭ ಕಾರ್ಯವೂ ನಡೆಯಲಾರದು. ಈ ಜಗತ್ತಿಗೆ ನಾನೇ ದೊಡ್ಡವಳು. ನನ್ನ ಕೋಪ ಮಾತ್ರಕ್ಕೆ ಇಡೀ ಭೂಮಂಡಲವನ್ನೇ ನಾನಿಲ್ಲದಿದ್ದರೆ ಭಕ್ತಿಗೆ ನೆಲೆ ಇಲ್ಲ. ಇದು ಬಲ್ಲಯ್ಯ, ಈ ಮಹಾಲಕ್ಷ್ಮಿ ಇಲ್ಲದೆ ಶಕ್ತಿಗೆ ನೆಲೆ ಇಲ್ಲ. ಅಟ್ಟಾಸದಿಂದ ಮೆಟ್ಟಿ ಮೆರೆತಿರುವ ನಿನ್ನ ಸೊಕ್ಕು ಅದೆಷ್ಟರ ಮಟ್ಟಿಗಿರುವುದು ನಾನು ನೋಡಿಯೇ ಬಿಡುತ್ತೇನೆ. ಒಳ್ಳೆ ಮಾತಿನಿಂದ ಹೇಳ್ತಿರುವೆ, ಸುಮ್ಮನಿಲ್ಲಿಂದ ಹೋದರೆ ಸರಿ, ಇಲ್ಲವಾದರೆ ನಿನ್ನ ಪರಿಣಾಮ ಎಟ್ಟಗಾಗಲಾರದು. ಎಚ್ಚರಿಕೆ, ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಪೌರುಷ ಅಡಗಿಸಿ ನಾನು
ನನ್ನಿಂದ ಏನಾಗಬಲ್ಲದೆಂದು ಇಷ್ಟೊಂದು ತಿರಸ್ಕಾರವಾಗಿ ಜನರು ನುಡಿಸುತ್ತಿರುವೆಯ? ಕೇಳು, ನಾನು ಹುಟ್ಟಿದ ಕೂಡಲೇ ನನ್ನ ಮಾತಿಗೆ ಬಂದಿರುವ ಕಳಂಕವನ್ನು ತಪ್ಪಿಸಲು ಹರಿತ್ರ ನದಿಯ ಸರೋವರದಲ್ಲಿ ಅಗೋನ್ನತನಾಗಿ ನಿಂತು ಇಡೀ ಬ್ರಹ್ಮಶಾಖವನ್ನೇ ಉದರದಲ್ಲಿ ಇರಿಸಿಕೊಂಡಾಗ ದೇವಾನುದೇವತೆಗಳೇ ನನ್ನ ಬಳಿಗೆ ಓಡಿ ಬಂದು ಅವರಲ್ಲಿರುವ ಅರ್ಧಶಕ್ತಿಯಲ್ಲಿ ಅರ್ಧಶಕ್ತಿಯನ್ನು ನನಗೆ ದಾರಿ ಹಿಡಿದುಕೊಳ್ಳಲಿಲ್ಲವೇ? ಇಷ್ಟು ಸಾಲದೆ ಈ ಜಗತ್ತಿಗೆ ನಾನೇ ದೊಡ್ಡವನೆಂದು ಹೇಳಿಕೊಳ್ಳಲು ಏಕೆ? ನಿನ್ನ ಶಕ್ತಿಯು ನನ್ನಲ್ಲಡಕವಾಗಿರುವುದು ಇದು ನಿನಗೆ ತಿಳಿಯದೇನು? ಈ ಜಗತ್ತಿನಲ್ಲಿ ಶ್ರೀದೇವಿಯಾದ ನನಗೆ ಸವಾಲಾಗಿ ಬಂದಿರುವೆಯ? ನನ್ನ ವಿಚಾರವನ್ನು ತಿಳಿದಿದ್ದರೂ ಸಹ ಮೂಢನಂತೆ ಮಾತನಾಡುತ್ತಿರುವೆಯ? ಈ ಮಹಾಲಕ್ಷ್ಮಿ ಇಲ್ಲದೆ ಜಗತ್ತಿನಲ್ಲಿ ಯಾವ ಶುಭ ಕಾರ್ಯವೂ ನಡೆಯಲಾರದು. ಈ ಜಗತ್ತಿಗೆ ನಾನೇ ದೊಡ್ಡವಳು. ಅದೆಂದಿಗೂ ಸಾಧ್ಯವಿಲ್ಲ. ಈ ಜಗತ್ತಿಗೆ ಈ ಸೂರ್ಯಪುತ್ರನೇ ದೊಡ್ಡವನು. ಅದೆಂದಿಗೂ ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಶ್ರೀಮನ್ ನಾರಾಯಣ ಧರ್ಮಭಕ್ತಿಯಾದ ಈ ಶ್ರೀದೇವಿಯೇ ದೊಡ್ಡವಳು. ಅದೆಂದಿಗೂ ಸಾಧ್ಯವಿಲ್ಲ. ಈ ಜಗತ್ತಿಗೆ ಛಾಯಾತ್ಮಜನೇ ದೊಡ್ಡವನು. ಅಲ್ಲ ಅಲ್ಲ, ಈ ಜಗತ್ತಿನಲ್ಲಿ ವರಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿಯೇ ದೊಡ್ಡವಳು. ಹಾಗೇನು? ಹಾಗಾದರೆ ಮೌನನಲ್ಲಿ ಏಕಾಂತವಾಗಿ ನಿದ್ರಿಸುತ್ತಿರುವ ನಿನ್ನ ಪತಿದೇವರನ್ನೇ ಚರುಗೊಳಿಸು. ಆತನ ತೀರ್ಮಾನ ಮಾಡಲಿ ಈ ಜಗತ್ತಿಗೆ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಹಾಗೇನು? ಹಾಗೇ ಆಗಲಿ. ಸ್ವಾಮಿ ಗಣೇಶ್ವರ, ಇದೇನು? ಗಣೇಶ್ವರ, ಇದೇನು ವಾದ ವಿವಾದಗಳು ನಡೆಯುತ್ತಿದ್ದರು? ಗಾಢ ನಿದ್ರೆಯನ್ನು ಮಾಡುತ್ತಿರುವಿರಲ್ಲ. ಹೇಗೆ ದೇವಿ, ಏನಾಯ್ತು? ಓಹೋ, ಸೂರ್ಯಪುತ್ರ, ಇಷ್ಟೊಂದು ಆವೇಶವೇಕೆ ಸೂರ್ಯಪುತ್ರ? ಶ್ರೀಹರಿ, ಜಗತ್ತಿನಲ್ಲಿ ಅಹಂಕಾರವು ಹೋರ್ಪಡಿಸಿ ನಿಂತಿದೆ. ಅದನ್ನು ಮಾತಿಗೆ ಎಷ್ಟೇ ವಿಧವಾಗಿ ತಿಳಿಸಿದ್ರು ಕೂಡ ಮಾತಿಗೆ ನನಗೆ ಸವಾಲಾಗಿ ನಿಂತಿರುವಳು. ಇದು ನ್ಯಾಯವೇನು ನಾರಾಯಣ? ದೇವಿ, ನಿನಗೆ ತಿಳಿಯದ್ದೇನಿದೆ? ಸೂರ್ಯಪುತ್ರನಿಗೆ ಅರಿವಾಗದಂತೆ ಆತನಲ್ಲಿ ಅದ್ಭುತ ಶಕ್ತಿಗಳೇ ಅಡಕವಾಗಿದೆ. ಇರಲಿ, ನೀವೀರ್ವರು ಶಾಂತರಾಗಿ ಈ ವಾದವನ್ನು ಇಲ್ಲೇ ಬಿಟ್ಟು ಬಿಡಿ. ಇದು ವಾದವಲ್ಲ ಪ್ರಭು. ಅಷ್ಟೈಶ್ವರ್ಯಕ್ಕೆ ಅಧಿದೇವತೆಯಾದ ಈ ಮಹಾಲಕ್ಷ್ಮಿ ಹೆಚ್ಚು, ಕ್ರೂರ ದೃಷ್ಟಿಯಿಂದ ಕಷ್ಟ ಕೊಡುವ ಈ ಶನಿ ಹೆಚ್ಚು. ನೀವೇ ತೀರ್ಮಾನ ಮಾಡಿ ಪ್ರಭು. ನಿಮ್ಮಿರುವರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ವಿಂಗಡಿಸಲಾಗದು. ಸೂರ್ಯಪುತ್ರನಾದರೂ ವಿಧಿಸ್ವರೂಪನು. ಆತನಿಲ್ಲದೆ ಜಗತ್ತಿನಲ್ಲಿ ಮದೋನ್ಮತ್ತರವಾಗಿ ಮೆರೆಯುತ್ತಿರುವರನ್ನು ಮಟ್ಟಾಕಲು ಸಾಧ್ಯವೇ ಇಲ್ಲ. ಇನ್ನು ನೀನು ನಿಧಿ ಸ್ವರೂಪಳು. ಜಗತ್ತಿನ ಸಕಲ ಐಶ್ವರ್ಯಕ್ಕೂ ನೀನೇ ಕಾರಣಳು. ಹೀಗಿರುವಾಗ ನೀ ವೀರರೂ ಸಮಾನರೇ. ಶ್ರೀಗರಿ, ನಿನ್ನ ಈ ಉಪಚಾರದ ಮಾತುಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವಂತಿಲ್ಲ. ಎಷ್ಟೇ ಆಗಲಿ, ಈ ಮಹಾಲಕ್ಷ್ಮಿ ನಿನ್ನ ಸತಿಯಲ್ಲವೇ? ಎಲ್ಲಿ ತವನು ಬಿಟ್ಟುಕೊಡುವ ನೀ ನಿನ್ನ ಸತಿಯನ್ನ? ನಿನ್ನಿಂದ ಸಾಧ್ಯವಾಗುತ್ತದೆ ಅಂತ ಬಿಡು. ನಾವೀಗಲೇ ಬ್ರಹ್ಮಲೋಕಕ್ಕೆ ಹೋಗುತ್ತೇವೆ. ನಮ್ಮ ದೇವನಿಂದ ನಮಗೆ ಸಮಂಜಸವಾದ ಉತ್ತರ ದೊರಕೇ ದೊರಕುವುದು. ಬ್ರಹ್ಮಲೋಕವೇನು, ಬ್ರಹ್ಮಾಂಡಕ್ಕೆ ಹೋಗೋಣ ನಡೆ. ಸ್ವಾಮಿ, ನನ್ನನ್ನು ಆಶೀರ್ವದಿಸಿ ಕಳುಹಿಸಿ ಕೊಡಿ. ಸ್ವಾಮಿ ಮಂಗಳವಾಗಲಿ. ದೇವಿ, ನನಗೆ ಎಲ್ಲಾ ವಿಷಯ ತಿಳಿದಿದ್ದರೂ ಸಹ ಏನು ಗೊತ್ತಿಲ್ಲ ನಡೆಸುತ್ತಿರುವೆಯಾ? ಮಹಾಲಕ್ಷ್ಮಿಯನ್ನು ನಿನ್ನ ಹೃದಯದಿಂದ ಹೊರಗೆ ಬಿಟ್ಟು ತಮಾಷೆಯನ್ನು ನೋಡುತ್ತಿರುವೆಯಾ? ಮಹಾಲಕ್ಷ್ಮಿಗೆ ಎಷ್ಟು ದುರಹಂಕಾರ ಬಂದಿದೆ ಎಂದ ಮೇಲೆ ಆಕೆ ಸೊಕ್ಕು ನಡಗಿಸಲು ನಾನು ಸಿದ್ಧ. ನಾನಿನ್ನು ಬರುತ್ತೇನೆ. ವಿಧಿನಿಧಿಯರ ವಾದವು ಇಷ್ಟೊಂದು ಪ್ರಬಲವಾಗಿರಬೇಕಾದರೆ ಇದು ಮುಂದೆ ಮುನುಗಳ ಉದ್ಧಾರಕ್ಕೆ ನಾಂದಿಯಾಗುವುದು. ಇದರ ಸೂತ್ರಧಾರ ನಾರದನೇ ಆಗಿರಬೇಕಾದರೆ ಎಲ್ಲವೂ ವಿಚಿತ್ರವಾಗಿಯೇ ನಡೆಯುವುದು. ಇರಲಿ,
ಈ ಸಮಯದಲ್ಲಿ ನಾನು ತಟಸ್ಥನಾಗಿದ್ದೇನೆ. ಮುಂದೆ ಆಗುವ ಕಾರ್ಯವಂತೂ ನಿಲ್ಲದು. ಮುಂದೆ ಮನುಕುಲದ ಉದ್ಧಾರಕ್ಕಾಗಿ ಜನಿಸಿರನೇ ಆ ಮಾಂದಾತ, ಅವನಿಂದ ಮುಂದೆ ಇಕ್ಷ್ವಾಕು ವಂಶವು ಆ ಚಂದ್ರಾರ್ಕವಾಗಿ ಬೆಳಗುವುದು. ಮಹಾಮಂತ್ರಿಗಳೇ, ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ರಾಜ್ಯಭಾರದ ವಿವರವನ್ನು ಹೇಳು ಸಚಿವರನೇ. ರಾಜ್ಯಭಾರದ ವಿವರವನ್ನು ಹೇಳು ಸಚಿವರನೇ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತ ಲೀಲೆಯಿಂದಲಿ ಬೆಳೆದ ಬೆಳೆಗಳು. ಮಹಾಮಂತ್ರಿಗಳೇ, ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತ ಲೀಲೆಯಿಂದಲಿ ಬೆಳೆದ ಬೆಳೆಗಳು. ನೀತಿ ಕೋವಿತ ಸಚಿವನೇಪ್ಪೆ, ನೀತಿ ಕೋವಿತ ಸಚಿವನೇಪ್ಪೆ, ಬೀಳು ಸಚಿವರನೇ. ರಾಜ್ಯಭಾರದ ವಿವರವನ್ನು ಪೇಳು ಸಚಿವರನೇ. ಮಹಾಮಂತ್ರಿಗಳೇ, ಮಹಾಪ್ರಭು, ಮಹಾಮಂತ್ರಿಗಳೇ, ನಮ್ಮ ರಾಜ್ಯದ ರಾಜ್ಯಾಡಳಿತವನ್ನು ವಿವರಿಸಿ. ವಿಜ್ಞಾಪಿಸುವುದು ಮಹಾಪ್ರಭು. ಲಾಲಿಸು ರಾಜೇಂದ್ರ ರಾಜ್ಯದ ವಿವರವ. ಮಹಾಪ್ರಭು, ಮಹಾಮಂತ್ರಿಗಳೇ, ಲಾಲಿಸು ಮಹಾಮಂತ್ರಿಗಳೇ, ಮತ್ತೆ ನಮ್ಮಯ್ಯ ಪುರವ ಪಾಲಿಸುತ್ತಿರುವೆವು. ಲಾಲಿಸು ರಾಜೇಂದ್ರ ರಾಜ್ಯದ ವಿವರವ, ವಿನಯದಿ ಬೇಡುವೆ ಗನಮುದದೊಳೋಣ. ಮಹಾಪ್ರಭು, ಮಹಾಮಂತ್ರಿಗಳೇ, ದೊರದೊಳು ವೈರಿಗಳ ಬರದೊಳು ಕಾಂಗ್ರೆಸ್. ಮಹಾಪ್ರಭು, ಮಹಾಮಂತ್ರಿಗಳೇ, ದೊರದೊಳು ವೈರಿಗಳ ಬರದೊಳು ಕಾಂಗ್ರೆಸ್, ಶರಣಾಗತರ ಮಾಡುತ್ತಲಿರುವೆವು. ಮಹಾಪ್ರಭು, ಮಹಾಮಂತ್ರಿಗಳೇ, ಶರಣಾಗತರ ಮಾಡುತ್ತಲಿರುವೆವು. ಲಾಲಿಸು ರಾಜೇಂದ್ರ ರಾಜ್ಯದ ವಿವರವ, ವಿನಯದಿ ಬೇಡುವೆ ಗನಮುದದೊಳೋಣ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳಗುತ್ತಾ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಹಾಗೂ ಗುಡಿ ಗೋಪುರದ ಧರ್ಮ ಕಾರ್ಯಗಳು ಅಲ್ಲದೆ ಅನ್ನಛತ್ರಾದಿಗಳಲ್ಲಿ ಅನ್ನದಾನವು ಸದಾ ದಪ್ಪದ ನಡೆಯುತ್ತದೆ. ಮತ್ತೇಳಪ್ಪಣೆ ಮಹಾಪ್ರಭು. ಬಹಳ ಸಂತೋಷ. ಮಹಾಮಂತ್ರಿಗಳೇ, ನಿಮ್ಮ ಆಸ್ಥಾನವನ್ನು ಸ್ವೀಕರಿಸಿ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ನಮ್ಮ ಸೈನ್ಯದ ಬಲಾಬಲಗಳು ಯಾವ ರೀತಿ ಇಳಿಯುವುದು ಅದನ್ನು ತಿಳಿಸಿ. ವಿಜ್ಞಾಪಿಸುವನು ಮಹಾಪ್ರಭು. ಮಹಾಪ್ರಭು,
ನಮ್ಮ ಸೈನ್ಯದ ಬಲಾಬಲಗಳು ಕಪ್ಪ ಕಾಣಿಕೆಗಳು ತಪ್ಪಾದ ಪ್ರಜೆಗಳು ಮಹಾಪ್ರಭು ಸೈನ್ಯಾಧ್ಯಕ್ಷರೇ ಕಪ್ಪ ಕಾಣಿಕೆಗಳು ತಪ್ಪಾದ ಪ್ರಜೆ ಒಪ್ಪಿಸದಿರುವರು ಒಪ್ಪಿಸದಿರುವರು ಭಕ್ತಿ ಭಾವದಿಂದ ಗುಪ್ಪ ಲಲಿ ಸೈನ್ಯ ಕಕ್ಕವನಿಗ ಗುಪ್ಪ ಲಲಿ ಸೈನ್ಯ ಮಹಾಪ್ರಭು ಸೈನ್ಯಾಧ್ಯಕ್ಷರೇ ನಮ್ಮ ಸೈನ್ಯದ ಬಲಾಬಲಗಳು ಯಾವ ರೀತಿಯಲ್ಲಿ ಇರುವುದೆಂದರೆ ಮದಿಸಿದ ಆನೆಯ ಗುಂಪಿಗೆ ಕೇಸರಿ ನುಗ್ಗಿದರೆ ಯಾವ ರೀತಿಯಲ್ಲಿ ಅಂಗಿಪೋಗುವುದು ಅದೇ ರೀತಿ ಇರುವುದು ನಮ್ಮ ಸೈನ್ಯ ಅಲ್ಲದೆ ಶತ್ರು ರಾಜರಿಂದ ಬರಬೇಕಾದ ಕಪ್ಪ ಕಾಣಿಕೆಗಳು ಸಕಾಲಕ್ಕೆ ಬೊಕ್ಕಸವನ್ನು ಸೇರಿದರು ಮತ್ತೇನಪ್ಪಣ ಮಹಾಪ್ರಭುಗಳೇ ಬೇಷ್ ಬೇಷ್ ಸೈನ್ಯಾಧ್ಯಕ್ಷರೇ ಮಹಾಮಂತ್ರಿಗಳೇ ಸೈನ್ಯಾಧ್ಯಕ್ಷರೇ ಮಹಾಪ್ರಭು बापू बापू वीरा रे आरुषा गोंडे बापू बापू वीरा रे बापू बापू वीरा रे आरुषा गोंडे बापू बापू वीरा रे अरे कोला बिमानी नो वारा सैन्य पाते नीनो ಅರಿಕೋಲಾಭಿಮಾನಿನು ವರ ಸೈನ್ಯ ಪತಿ ನೀನು ಬರದಿಯಮ್ಮಯ್ಯ ಸೈನ್ಯ ಬರದಿಯಮ್ಮಯ್ಯ ಸೈನ್ಯ ಪೊರೆಯಲು ಬೇಕೈ ಬಾಪು ಬಾಪು ವೀರರೆ ಅರುಷಗೊಂಡೆ ಬಾಪು ಬಾಪು ವೀರರೆ ಮಂತ್ರಿ ಜಾಣರೆ ನೀವು ಮಂತ್ರತ್ವಗಳ ತೊರೆ ಮಂತ್ರಿ ಜಾಣರೆ ನೀವು ಮಂತ್ರತ್ವಗಳ ತೋರಿ ಕಂಚು ಪಿತನ ದಯದಿಂದ ಅರುಷಗೊಂಡು ಪಿತನ ದಯದಿಂದ ಅರುಷಗೊಂಡೆ ಬಾಪು ಬಾಪು ವೀರರೆ ಅರುಷಗೊಂಡೆ ಬಾಪು ಬಾಪು ವೀರರೆ ಮಹಾಮಂತ್ರಿಗಳೇ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಮಹಾಮಂತ್ರಿಗಳ ಚಾಣಾಕ್ಷತೆ ಹಾಗೂ ದಂಡನಾಯಕರ ಕಾರ್ಯಾಧ್ಯಕ್ಷತೆಯನ್ನು ಕಂಡು ಬಹಳ ಆನಂದವಾಯಿತು ಭಾವ ಯುವನಾಶ್ರಮ ಭಾವೈಕ್ಯತೆಯನ್ನು ಪಡೆದ ನಾವೇದನ್ಯರು ನಮ್ಮ ಪ್ರಜೆಗಳೇ ಪುಣ್ಯವಂತರು ಈ ಆನಂದದ ಸಮಯದಲ್ಲಿ ನಿಮಗೊಂದು ಸಂದೇಶವಿದೆ ಅದೇನೆಂದರೆ ತುಂಬು ಯೌವನಕ್ಕೆ ಕಾಲಿಟ್ಟುವ ಕುಮಾರಿ ಬಿಂದುಮತಿಯನ್ನು ಆಸನಕ್ಕೆ ಬರಮಾಡಬೇಕೆಂದು ನನ್ನ ಅಭಿಪ್ರಾಯವಾಗಿದೆ ಇದಕ್ಕೆ ತಮ್ಮ ಅಭಿಪ್ರಾಯವೇನು ಮಹಾಪ್ರಭು ಒಮ್ಮೆ ಇವರ ಆಣೆಯನ್ನು ಆಸ್ಥಾನಕ್ಕೆ ಬರಮಾಡಿ ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದು ಉಚಿತ ಎಂಬುದು ನಮ್ಮ ಭಾವನೆ ನಿಜ ಹಮಾತಿರೇ ನಿಜ ಯಾರಲ್ಲಿ ಕುಮಾರಿ ಬಿಂದುಮತೆಯನ್ನು ಬರಮಾಡಿ ಅಪ್ಪಾಜಿ ಅವರಿಗೆ ನಮಸ್ಕರಿಸುವೆನು ನಿನಗೆ ಮಂಗಳವಾಗಲಿ ಮಗಳೇ ಅಪ್ಪಾಜಿ ನನ್ನನ್ನು ಕರೆಸಿದ ಕಾರಣವೇನು ಬಾ ಮಗಳೇ ಬಾ ಆಹಾ ಎಷ್ಟು ಸುಂದರವಾಗಿ ಕಂಗೊಳಿಸುತ್ತಿರುವೆಯಲ್ಲ ನನ್ನ ಕಣ್ಣೇ ನಿನಗೆ ದೃಷ್ಟಿಯಾದಿತ್ತು ಈ ಆನಂದದ ಸಮಯದಲ್ಲಿ ನಿನಗೊಂದು ವಿಚಾರವಿದೆ ಅದೇನೆಂದರೆ ಭಾವ ಯುವನಾಶ್ರಮ ಪುತ್ರ ಮಹಾಂದಾತನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಬಹುದೇನಿಂದ ಬಯಕೆ ಇದಕ್ಕೆ ನಿನ್ನ ಅಭಿಪ್ರಾಯವೇನು ಎಲ್ಲ ತಮ್ಮ ಇಚ್ಛೆ ಅಂತ ಆಗಲಿ ಅಪ್ಪಾಜಿ ಆಹಾ ಬಹಳ ಆನಂದವಾಯಿತು ಅತ್ಯಾನಂದವಾಯಿತು ಮಹಾಮಂತ್ರಿಗಳೇ ಮಹಾಪ್ರಭು ರಥವು ಸಿದ್ಧವಾಗಲಿ ನಾವು ಹಿಂದೆ ದಾತರಿ ಪಟ್ಟಣಕ್ಕೆ ಪ್ರಯಾಣ ಬೆಳೆಸುತ್ತೇವೆ ಹಾಗೆ ಆಗಲಿ ಮಹಾಪ್ರಭು